ಮೇಲ್ಮನೆ ಟಿಕೆಟ್ ಫೈಟ್ ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಗಳು ಯಾರ್ಯಾರಿಗೆ ಟಿಕೆಟ್ ಲಭ್ಯ ಆಗುತ್ತೆ ಅನ್ನೋದು ಭಾರಿ ಸಸ್ಪೆನ್ಸ್ ಅನ್ನ ಕಾಯ್ದುಕೊಳ್ತಾ ಇದೆ ಬಿಜೆಪಿ. ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು, ಆದರೆ ಈಗ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಅಂತಂದ್ರೆ ಲಿಂಗರಾಜ್ ಪಾಟೀಲ್, ಚಲುವಾದಿ ನಾರಾಯಣ ಸ್ವಾಮಿ ಹಾಗೂ ಸಿ ಮಂಜುಳಾ ಅವರಿಗೆ ಟಿಕೆಟ್ ಫಿಕ್ಸ್ ಆಗಿದೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗಾಗಲೇ ಕಚೇರಿಗೆ ಆಗಮಿಸಿದ್ದಾರೆ ಲಿಂಗರಾಜ್ ಪಾಟೀಲ್, ಜೊತೆಗೆ ಕೇಶವ ಪ್ರಸಾದ್ ಕೂಡ ಆಗಮಿಸಿದ್ದಾರೆ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಬರ್ತಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಕೇಶವ್ ಪ್ರಸಾದ್ಗೂ ಕೂಡ ಬಿಜೆಪಿ ಎಂಎಲ್ಸಿ ಟಿಕೆಟ್. ಹಿಂದುಳಿದ ವರ್ಗದ ಕೇಶವ್ ಪ್ರಸಾದ್ ಅವರಿಗೂ ಕೂಡ ಬಿಜೆಪಿ ಟಿಕೆಟ್. ಬಿಜೆಪಿ ಕಾರ್ಯಾಲಯದ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸಿದಂತವರು ಕೇಶವ್ ಪ್ರಸಾದ್. ಬಿಜೆಪಿಯ ನಾಲ್ಕು ಅಭ್ಯರ್ಥಿಗಳ ಹೆಸರು ಪ್ರಕಟ. ಬಿಜೆಪಿಯ ನಾಲ್ಕು ಅಭ್ಯರ್ಥಿಗಳ ಹೆಸರು ಪ್ರಕಟ ಆಗ್ತಾ ಇದೆ. ಕೇಶವ್ ಪ್ರಸಾದ್ಗೂ ಬಿಜೆಪಿ ಎಂಎಲ್ಸಿ ಟಿಕೆಟ್. ಲಿಂಗರಾಜ್ ಪಾಟೀಲ್, ಚಲುವಾದಿ ನಾರಾಯಣ ಸ್ವಾಮಿ, ಕೇಶವ್ ಪ್ರಸಾದ್ ಮತ್ತು ಮಂಜುಳಾ. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ ಬಿಜೆಪಿ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಪಾಟೀಲ್ ಹುಬ್ಬಳ್ಳಿಯವರು, ಜೊತೆಗೆ ದಲಿತ ಬಲಗೈ ಸಮುದಾಯಕ್ಕೆ ಸೇರಿದ ಬೆಂಗಳೂರಿನ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೂ ಕೂಡ ಈ ಬಾರಿಯ ಎಂಎಲ್ಸಿ ಟಿಕೆಟ್ ಫೈನಲ್ ಆಗಿದೆ. ಹಾಗೆ ಶಿವಮೊಗ್ಗ ಭದ್ರಾವತಿಯ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಮಂಜುಳಾ ಅವರಿಗೂ ಕೂಡ, ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆಯಾಗಿದ್ದರು ಮಂಜುಳಾ ಅವರು, ಅವರಿಗೂ ಕೂಡ ಈಗ ಟಿಕೆಟ್ ಫೈನಲ್ ಆಗಿದ್ದು. ಹಿಂದುಳಿದ ವರ್ಗಕ್ಕೆ ಸೇರಿದಂತಹ ಕೇಶವ್ ಪ್ರಸಾದ್, ಬಿಜೆಪಿ ಕಾರ್ಯಾಲಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂಥವರು, ಕೇಶವ್ ಪ್ರಸಾದ್ ಅವರಿಗೂ ಕೂಡ ಟಿಕೆಟ್ ಫೈನಲ್. ಪರಿಷತ್ಗೆ ಬಿಜೆಪಿಯ ಟಿಕೆಟ್ ಈ ನಾಲ್ವರಿಗೆ ಫೈನಲ್ ಆಗಿದೆ. ಲಿಂಗರಾಜ್ ಪಾಟೀಲ್, ಚಲುವಾದಿ ನಾರಾಯಣ ಸ್ವಾಮಿ, ಸಿ ಮಂಜುಳಾ ಮತ್ತು ಕೇಶವ್ ಪ್ರಸಾದ್. ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇತ್ತು. ಬೆಳಗಿನಿಂದಲೂ ಕೂಡ ಕೇಶವ್ ಪ್ರಸಾದ್ ಅವರ ಹೆಸರು ಮತ್ತು ಲಿಂಗರಾಜ್ ಪಾಟೀಲ್ ಅವರ ಹೆಸರು ಪ್ರಬಲವಾಗಿ ಕೇಳಿ ಬಂತು. ಈಗ ಪಕ್ಷ ಸಂಘಟನೆ, ಜಾತಿ ಆಧಾರ, ಪಕ್ಷಕ್ಕೆ ಅವರ ಕಾರ್ಯ ವೈಖರಿಯನ್ನ ಗಮನಿಸಿ ನಾಲ್ವರಿಗೆ ಈಗ ಟಿಕೆಟ್ ಫೈನಲ್ ಆಗಿದೆ. ಈ ಬೆಳವಣಿಗೆ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದಿನ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ, ಬಿಜೆಪಿಯ ಟಿಕೆಟ್ ಅಂತೂ ಫೈನಲ್ ಆಯ್ತು ಹಾಗಿದ್ರೆ, ಈ ನಾಲ್ವರಿಗೆ ಫಿಕ್ಸ್? ಎಸ್, ಹರವು ಸುತ್ತಿನ ಸರ್ಕಸ್ ಬಳಿಕ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳನ್ನ ಅಂತಿಮಪಡಿಸುವಲ್ಲಿ ಬಹುತೇಕ ಫೈನಲ್ ಹಂತಕ್ಕೆ ಬಂದು ತಲುಪಿದೆ. ನಾಲ್ಕು ಅಭ್ಯರ್ಥಿಗಳ ಹೆಸರುಗಳನ್ನು ಅಂತಿಮಪಡಿಸಲಾಗಿದೆ. ಬಿಜೆಪಿಯ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಪಾಟೀಲ್ ಪಂಚಮಸಾಲಿ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು, ಅವರಿಗೆ ಟಿಕೆಟ್ ನೀಡುವ ಮೂಲಕ ಆ ಸಮುದಾಯವನ್ನು ಸೆಳೆಯತಕ್ಕಂಥ ಒಂದು ಪ್ರಯತ್ನವನ್ನ ಈ ಮೂಲಕ ಮಾಡಲಾಗಿದೆ. ಇನ್ನು ದಲಿತ ವರ್ಗದ ಬಲಗೈ ಬಣದಲ್ಲಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ, ಸುಮಾರು 30 ವರ್ಷಗಳ ಕಾಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಪ್ತರಾಗಿದ್ದಂಥವರು, ಕೆಳದ ಕೆಲ ವರ್ಷಗಳ ಹಿಂದೆ ಬಿಜೆಪಿ ಸೇರಿದ್ರು ಕೂಡ ದಲಿತ ನಾಯಕರಾಗಿ ಪಕ್ಷದಲ್ಲಿ ಗುರುಸಿಕೊಳ್ಳುವ ಮೂಲಕ ಮುಜುಗರದ ಸಂದರ್ಭದಲ್ಲೂ ಕೂಡ ಪಕ್ಷವನ್ನು ಡಿಫೆಂಡ್ ಮಾಡ್ಕೊಳ್ತಕ್ಕಂಥ ಅವರ ನಡೆಯ ಬಗ್ಗೆ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಸಹಮತ ವ್ಯಕ್ತಪಡಿಸಿರುವಂತಹ ಕಾರಣಕ್ಕಾಗಿ ದಲಿತ ವರ್ಗಕ್ಕೆ ಸೇರಿರತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿ ಅವರಿಗೆ ಅವಕಾಶವನ್ನು ಕೊಡಲಾಗಿದೆ. ಇನ್ನು ರಾಜ್ಯ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಮತ್ತು ಯಡಿಯೂರಪ್ಪರ ಅತ್ಯಂತ ಆಪ್ತ ನಾಯಕಿಯಾಗಿರ್ತಕ್ಕಂಥ ಸಿ ಮಂಜುಳಾ ಅವರು ಕೂಡ ಅವಕಾಶವನ್ನು ಕೊಡಲಾಗಿದೆ. ಪಕ್ಷದ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದಿರತಕ್ಕಂಥ ಮಂಜುಳಾ ಅವರಿಗೆ ಅವಕಾಶ ಕೊಟ್ಟಿರತಕ್ಕಂಥದ್ದು ಪಕ್ಷದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಕಾರಣವಾಗಿದೆ. ಇನ್ನೊಂದು ಬಹಳ ಪ್ರಮುಖವಾಗಿ ಕೇಶವ ಪ್ರಸಾದ್ ಅವರು ಹಿಂದುಳಿದ ವರ್ಗಕ್ಕೆ ಸೇರಿರತಕ್ಕಂಥವರು, ಸದಾನಂದ ಗೌಡರು ಪಕ್ಷದ ಅಧ್ಯಕ್ಷರಾಗಿದ್ದಾಗಿಂದೂ ಕೂಡ ಪಕ್ಷದ ಕಾರ್ಯಾಲಯ ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ರು. ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಪಕ್ಷವನ್ನ ಒಂದು ರೀತಿ ಸುಲಲಿತವಾಗಿ ನಡ್ಕೊಂಡು ಹೋಗುವ ಹಾಗೆ, ಕಾರ್ಯಾಲಯದ ಚಟುವಟಿಕೆಗಳು ಸುಲಲಿತ ನಡ್ಕೊಂಡು ಹೋಗುವ ಹಾಗೆ ಮತ್ತು ನಾಯಕರ ಮಧ್ಯೆ ಹೊಂದಾಣಿಕೆ ಬರುವ ಹಾಗೆ ಸಮನ್ವಯತೆಯನ್ನು ಕಾಪಾಡಿಕೊಂಡು ಪಕ್ಷ ಸಂಘಟನೆ ತೊಡಗಿಸಿಕೊಂಡಿರತಕ್ಕಂಥ ಕೇಶವ ಪ್ರಸಾದ್ ಅವರಿಗೆ ಹೈಕಮಾಂಡ್ ಇವತ್ತು ಟಿಕೆಟ್ ಅನ್ನು ನೀಡಿದೆ. ಒಟ್ಟಲ್ಲಿ ಒಂದು ಹಿಂದುಳಿದ ವರ್ಗ, ಒಂದು ಪಂಚಮಸಾಲಿ, ಒಂದು ದಲಿತ ಬಲ ವರ್ಗಕ್ಕೆ ಮತ್ತು ಒಂದು ಒಕ್ಕಲಿಗ ವರ್ಗಕ್ಕೆ ಸೇರಿರತಕ್ಕಂಥವರಿಗೆ ಅವಕಾಶ ಕೊಡುವ ಮೂಲಕ ಜಾತಿ ಸಮೀಕರಣದ ಲೆಕ್ಕಾಚಾರವನ್ನು ಕೂಡ ಮಾಡಲಾಗಿದೆ. ಯಾಕೆಂತಂದ್ರೆ ಈಗಾಗಲೇ ದಲಿತ, ಒಕ್ಕಲಿಗ, ಲಿಂಗಾಯತ ಮತ್ತು ಹಿಂದುಳಿದ ವರ್ಗ ಈ ನಾಲ್ಕು ವರ್ಗಗಳನ್ನು ಪರಿಗಣಿಸಿರುವಂತಹ ಹಿನ್ನೆಲೆಯಲ್ಲಿ ಮುಂಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದಷ್ಟು ಪಾಸಿಟಿವ್ ಆಗ್ತಕ್ಕಂಥ ಅಂಶಗಳು ಕೆಲಸ ಮಾಡಬಹುದು ಅಂತಕ್ಕಂಥ ಬಿಜೆಪಿ ಲೆಕ್ಕಾಚಾರ. ಆ ಕಾರಣಕ್ಕಾಗಿ ಇವತ್ತು ನಾಲ್ಕು ಅಭ್ಯರ್ಥಿಗಳನ್ನು ಅಂತಿಮಪಡಿಸುವಂತಹ ಪ್ರಯತ್ನವನ್ನ ಬಿಜೆಪಿ ಹೈಕಮಾಂಡ್ ಹಲವು ಸುತ್ತಿನ ಸರ್ಕಸ್ ಬಳಿಕ ಮಾಡಿದೆ. ಸೊ ಈ ಮೂಲಕ ಸಿಕ್ಕ ಅಂದ್ರೆ
ಈ ಒಂದು ನಾಲ್ಕು ಸ್ಥಾನಗಳಿಗೆ ಸಂಖ್ಯಾಬಲದ ಆಧಾರದಲ್ಲಿ ನಾಲ್ಕು ಸ್ಥಾನಗಳನ್ನು ಮಾತ್ರ ಬಿಜೆಪಿ ಗೆಲ್ಲಿಕ್ಕೆ ಅವಕಾಶ ಇರುವಂತಹ ಹಿನ್ನೆಲೆಯಲ್ಲಿ ಅಳೆದೊಡವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಆಕಾಂಕ್ಷಿಗಳ ಪಟ್ಟಿಯೇ ಇತ್ತು. ಆದರೆ ಎಲ್ಲವನ್ನೂ ಕೂಡ ಅಂತಿಮವಾಗಿ ಪರಿಶೀಲಿಸಿದ ಬಳಿಕ ಕೇಂದ್ರ ನಾಯಕರ ಸೂಚನೆ ಹಿನ್ನೆಲೆಯಲ್ಲಿ ನಾಲ್ಕು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯ ನಾಯಕರು ಈಗ ಬಿಪಾಮನ್ನು ಕೊಡ್ತಾ ಇದ್ದಾರೆ. ಬಿಜೆಪಿ ಕಚೇರಿಗೆ ಎಲ್ಲ ಅಭ್ಯರ್ಥಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ರಾಜ್ಯ ಶಿಸ್ತು ಸಮಿತಿ ಅಧ್ಯಕ್ಷರು ಮತ್ತು ಪಂಚಮಸಲಿ ಸಮುದಾಯ ಪ್ರಭಾವಿ ನಾಯಕರು ಆಗಿರುವಂತಹ ಲಿಂಗರಾಜ್ ಪಾಟೀಲ್ ಅವರು ಈಗಾಗಲೇ ಪಕ್ಷದ ಕಚೇರಿಗೆ ಬಂದಿದ್ದು ಶ್ರೀ ಮಂಜುಳಾ ಮತ್ತು ಚಲುವಾದಿ ನಾರಾಯಣಸ್ವಾಮಿ ತಾನೆ ಆಗಮಿಸ್ತಾ ಇದ್ದಾರೆ. ಇನ್ನು ಕೇಶವ ಪ್ರಸಾದ್ ಅವರು ಕೂಡ ಬಿಜೆಪಿ ಕಚೇರಿಗೆ ಆಗಮಿಸಿದ್ದು ಅವರಿಗೆ ಬಿಪಾಮ್ ಕೊಡಲಾಗ್ತಾ ಇದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ವಿಧಾನಸೌಧದಲ್ಲಿ ನಾಮಪತ್ರವನ್ನು ಅವರು ಸಲ್ಲಿಕೆ ಮಾಡ್ತಾರೆ. ಮಧ್ಯಾಹ್ನ 3 ಗಂಟೆವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇರುವಂತಹ ಕಾರಣಕ್ಕಾಗಿ ಹಲವು ಸುತ್ತಿನ ಕೊನೆಯ ಹಂತವರೇ ಕೂಡ ಎಲ್ಲಾ ರೀತಿಯ ಕಸರತ್ತುಗಳನ್ನು ಮಾಡಿದ ಬಳಿಕ ಬೇರೆ ಬೇರೆ ರೂಪದಲ್ಲಿ ಬಂದಿರತಕ್ಕಂಥ ಒತ್ತಡಗಳನ್ನ ಸರಿಯಾದ ರೀತಿ ವಿಶ್ಲೇಷಣೆ ಒಳಪಡಿಸಿ ಅಧ್ಯಯನ ಮಾಡಿ ಇವತ್ತು 4 ಜನರ ಹೆಸರುಗಳನ್ನ ಫೈನಲ್ ಮಾಡಿರ್ತಕ್ಕಂಥ ಬಿಜೆಪಿ ತಡವಾದರೂ ಕೂಡ ಸೂಕ್ತವಾಗಿರ್ತಕ್ಕಂಥ ಆಯ್ಕೆಗಳನ್ನು ಮಾಡಿದೆ ಅನ್ನುವಂಥ ಚರ್ಚೆಗಳು ಪಕ್ಷದಲ್ಲಿ ನಡೀತಾ ಇದೆ. ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಬಿಜೆಪಿಯಲ್ಲಿ ಪಕ್ಷದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಹಳ ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಇಬ್ಬರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅದರಲ್ಲೂ ಮುಖ್ಯವಾಗಿ ಕೇಶವ ಪ್ರಸಾದ್ ಮತ್ತು ಶ್ರೀ ಮಂಜುಳಾ ಪಕ್ಷದ ಬೇರೆ ಬೇರೆ ಹುದ್ದೆಗಳಲ್ಲಿ ಕೆಲಸ ಮಾಡಿಕೊಂಡಿರ್ತಕ್ಕಂಥವ್ರು, ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗಲೂ ಕೂಡ ತೊಡಸ್ಕೊಂಡಿರ್ತಕ್ಕಂಥವ್ರು, ಹಾಗಾಗಿ ಅವ್ರಿಗೂ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಬಹಳ ಕಾರ್ಯಕರ್ತರಲ್ಲಿ ಒಂದು ಚರ್ಚೆ ಕಾರಣವಾಗಿರ್ತಕ್ಕಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.